엄마 이거 이거 갑니다. 파이널리 남 파이널리 ಯಾವ ಒನ್ ಹ್ಯಾಬಿಟ್ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡುತ್ತೆ ಅಂತ ಕೇಳೋದಾದ್ರೆ ಐ ವುಡ್ ಸೇ ರೀಡಿಂಗ್ ಹ್ಯಾಬಿಟ್. ಎಸ್, ರೀಡಿಂಗ್ ಹ್ಯಾಬಿಟ್ ಕ್ಯಾನ್ ಚೇಂಜ್ ಅವರ್ ಲೈಫ್. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇವತ್ತು ನಾವು ಹೆಚ್ ಎಸ್ ಆರ್ ಲೇಔಟ್ ಅಲ್ಲಿರೋ ವೈಟ್ ಹೌಸ್ ಹತ್ರ ಇದ್ದೀವಿ. ಏನಕ್ಕೆ ಅಂತ ಅಂದ್ರೆ, ಇವತ್ತಿಂದ ಅಂದ್ರೆ ಏಪ್ರಿಲ್ 7th ಇಂದ 16th ವರ್ಗೂ ಬುಕ್ ಫೇರ್ ನಡೀತಾ ಇದೆ. ಸೊ ನಾವಿವತ್ತು ಹೆಚ್ ಎಸ್ ಆರ್ ಲೇಔಟ್ ಅಲ್ಲಿರೋ ವೈಟ್ ಹೌಸ್ ಹತ್ರ ಇದ್ದೀವಿ. ಹಿಂದೆ ಕಾಣ್ತಾ ಇರೋದೇ ವೈಟ್ ಹೌಸ್. ಸೊ ಒಳಗಡೆ ಹೋಗೋಣ. ಇಲ್ಲಿ ತುಂಬಾ ಬುಕ್ಸ್ ಇದೆ, ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಬುಕ್ಸ್ ಕಲೆಕ್ಷನ್ಸ್ ಇದೆಯಂತೆ. ಸೊ ಇವರು ಏನೇನು ಆಫರ್ ಇದೆ ಇವರಲ್ಲಿ ಅಂಡ್ ಯಾವ್ಯಾವ ತರ ಬುಕ್ಸ್ ಇದೆ ಅಂತ ಒಳಗಡೆ ಹೋಗಿ ನೋಡೋಣ. ಅಂಡ್ ಕಿಡ್ಸ್ ಬುಕ್ ತುಂಬಾ ಇದೆಯಂತೆ. ಸೊ ನೋಡೋಣ ಅಂಡ್ ನಮ್ಗೆ ಯಾವ ತರ ಬುಕ್ ಸಿಗುತ್ತೆ, ನಾವ್ ಯಾವ ತರ ಬುಕ್ ತಗೊಂಡ್ರಿ ಅಂತ ಎಲ್ಲಾನು ನಿಮ್ಗೆ ಫೈನಲ್ ಆಗಿ ತೋರಿಸ್ತೀನಿ ಲಾಸ್ಟ್ ಅಲ್ಲಿ. ಸೊ ತಡ ಮಾಡದೆ ಈಗ ಒಳಗಡೆ ಹೋಗೋಣ, ಏನೇನು ಆಫರ್ ಇದೆ, ಏನ್ ಬುಕ್ಸ್ ಇದೆ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್. ಈಗ ಒಳಗಡೆ ಹೋಗ್ತಾ ಇದೀವಿ, ನೋಡಿದ್ರೆ ತುಂಬಾ ಜನ ಇದಾರೆ ಅನ್ಸುತ್ತೆ. ನೋಡೋಣ. ಎಲ್ಲ ಬುಕ್ಸಸ್ ನ ಕ್ಯಾಟಗರಿ ವೈಸ್ ಟೇಬಲ್ ಮೇಲೆ ಅರೇಂಜ್ ಮಾಡಿದ್ದಾರೆ. ಫಿಕ್ಷನ್ ಬುಕ್ಸ್ ಜಾಸ್ತಿ ಇದೆ ಕಲೆಕ್ಷನ್ಸ್ ಆಕ್ಚುಲಿ, ಅಂಡ್ ಕಿಡ್ಸ್ದು ಅಷ್ಟೇ, ತುಂಬ ಕಲೆಕ್ಷನ್ಸ್ ಇದೆ, ನೀವು ಎಲ್ಲ ನೋಡ್ತಾ ಇರ್ಬೋದು. ನಮ್ಮ ಬೆಂಗಳೂರಲ್ಲಿ ಬುಕ್ ಲವರ್ಸ್ ಎಷ್ಟು ಜನ ಇದ್ದಾರೆ ನೋಡಿ. ಅಂಡ್ ಒನ್ ಬೇಜಾರಾಗಿದ್ದು, ಅನ್ಫಾರ್ಚುನೇಟ್ಲಿ ಕನ್ನಡ ಬುಕ್ಸ್ ಯಾವುದು ಇರಲಿಲ್ಲ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ, ಬಟ್ ಇಷ್ಟೊಂದು ರಾಶಿ ಬುಕ್ಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರುವಂತ ಬುಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ನಾವೊಂದು ಆಲ್ಮೋಸ್ಟ್ 4 hours ಅಲ್ಲಿ ಸ್ಪೆಂಡ್ ಮಾಡಿದ್ರಿ. ಸೊ ಒಂದಷ್ಟು ಬುಕ್ ಕಲೆಕ್ಷನ್ಸ್ ಸಿಕ್ಕಿದೆ ನಮ್ಗೆ, ತಗೊಂಡಿದೀವಿ. ಇಲ್ಲಿ ತುಂಬಾ ರಶ್ ಇದೆ. ಸೊ ಮನೇಲಿ ಹೋಗಿ ನಾನು ಯಾವ್ಯಾವ ಬುಕ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ನಮ್ಮ ಶಾಪಿಂಗ್ ಮುಗೀತು, ಹೋಗ್ತಾ ಇದ್ದೀವಿ. ಫೈನಲಿ ಈ ಮೀಡಿಯಂ ಸೈಜ್ ಬಾಕ್ಸ್ ನ ನಾವು ತಗೊಂಡಿದ್ದೀವಿ. ಫೈನಲಿ ನಮ್ಮ ಫೈನಲಿ. ಓಕೆ, ಎಲ್ಲರಿಗೂ ಹಾಯ್ ಹೇಳು. ಹಾಯ್ ಹೇಳು. ಹಾಯ್. ಫೈನಲಿ ನಾವು ನಮ್ಮ ಬುಕ್ ಶಾಪಿಂಗ್ ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ಆಕ್ಚುಲಿ ತುಂಬಾ ರಶ್ ಇದ್ದಿದ್ರಿಂದ ಯಾವ್ಯಾವ ಬುಕ್ ನ ಸೆಲೆಕ್ಟ್ ಮಾಡಿದ್ರಿ ಅಂತ ತೋರ್ಸಕ್ ಆಗ್ಲಿಲ್ಲ, ಅದಕ್ಕೆ ಮನೆಗೆ ಬಂದು ಇಲ್ಲಿ ಅನ್ಬಾಕ್ಸ್ ಮಾಡಿ ತೋರ್ಸೋಣ ಅಂತ ಇಲ್ಲಿ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಯಾವ್ಯಾವ ಬುಕ್ ತಗೊಂಡ್ರಿ ಅಂತ ನೋಡೋಣ. ನಮ್ಗಿಂತ ಕಿಡ್ಸ್ ಬುಕ್ಸ್ ಜಾಸ್ತಿ ಇತ್ತು. ಸೊ ನಾವು ಹೆಚ್ಚು ಮಾಡಿರೋದು ಓಲ್ಡ್ ಬುಕ್ಸ್ ಏನೆ ಓಪನ್ ಮಾಡ್ತೀನಿ. ನಮ್ ಬುಕ್ಸ್ ಎಷ್ಟಿದೆ ಅಂಡ್ ಪಾಪು ಬುಕ್ಸ್ ಎಷ್ಟಿದೆ ಅಂತ ಎಲ್ಲ ಸಪ್ರೇಟ್ ಮಾಡಿ ಆಮೇಲೆ ತೋರಿಸ್ತೀನಿ. ಪಾಪು ಬುಕ್, ಸೊ ಇದು ಅಷ್ಟೇ ಪಾಪು ಬುಕ್. ಫೈನಲಿ ಇಷ್ಟು ಬುಕ್ ನ ನಾವು ಶಾಪ್ ಮಾಡಿದೀವಿ. ಸೊ ಯಾವ್ಯಾವ ಬುಕ್ ಅಂತ ಈಗ ತೋರಿಸ್ತೀನಿ. ನಾವು ಈ
ಮೀಡಿಯಂ ಬಾಕ್ಸ್ ನ ಸೆಲೆಕ್ಟ್ ಮಾಡಿದ್ವಿ ಬಿಕಾಸ್ ಇಷ್ಟು ಬುಕ್ ನಮ್ಗೆ ಈ ಮೀಡಿಯಂ ಬಾಕ್ಸ್ ಒಳಗಡೆನೆ ಇಟ್ಸಿತು. ಇಲ್ಲಿ 3 types ಆಫ್ ಬಾಕ್ಸಸ್ ಇದೆ. ಅಂಡ್ ಇಲ್ಲಿ ಏನ್ ಆಫರ್ ಇದೆ ಅಂದ್ರೆ ಬುಕ್ ಮೇಲಿನ MRP ಅವ್ರು ಚಾರ್ಜ್ ಮಾಡ್ತಿಲ್ಲ, ಲೈಕ್ ಬಾಕ್ಸ್ ವೈಸ್ ಚಾರ್ಜ್ ಮಾಡ್ತಾರೆ. ಮೀಡಿಯಂ ಬಾಕ್ಸ್ ಮತ್ತೆ ಲಾರ್ಜ್ ಬಾಕ್ಸ್ ಮತ್ತೆ ಸ್ಮಾಲ್ ಬಾಕ್ಸ್, ನೀವು ಒಂದ್ ಬಾಕ್ಸ್ ಅಲ್ಲಿ ಎಷ್ಟು ಬುಕ್ ಇರ್ಸುತ್ತೋ ಅಷ್ಟು ಬುಕ್ ನ ತಗೊಂಡ್ರೆ ಆ ಬಾಕ್ಸ್ ಚಾರ್ಜ್ ಅಷ್ಟೇ ನಿಮ್ಗಾಗುತ್ತೆ. ಸೊ ಇಷ್ಟೆಲ್ಲಾ ಬುಕ್ ನಮ್ಗೆ ಈ ಮೀಡಿಯಂ ಸೈಜ್ ಬಾಕ್ಸ್ ಅಲ್ಲಿ ಸಿಕ್ಕಿದೆ. ಸೊ ಮೀಡಿಯಂ ಸೈಜ್ ಬಾಕ್ಸ್ ಗೆ 1800 ಆಗುತ್ತೆ, ಅಂಡ್ ಸ್ಮಾಲ್ ಸೈಜ್ ಬಾಕ್ಸ್ ಗೆ 1200 ಆಗುತ್ತೆ, ಅಂಡ್ ಲಾರ್ಜ್ ಸೈಜ್ ಬಾಕ್ಸ್ ಗೆ 3000 ಆಗುತ್ತೆ. ಸೊ ನಮ್ಗೆ ಇಷ್ಟು ಬುಕ್ ಈ ಮೀಡಿಯಂ ಸೈಜ್ ಬಾಕ್ಸ್ ಅಲ್ಲಿ ಸಿಕ್ತು. ಅಂಡ್ ಅಲ್ಲಿ ಫಿಕ್ಷನ್ ಬುಕ್ ಜಾಸ್ತಿ ಇತ್ತು, ಅಂಡ್ ನಾನ್ ಫಿಕ್ಷನ್ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಇತ್ತು. ಅಂಡ್ ನಾವ್ ಯಾವ್ಯಾವ ಫಿಕ್ಷನ್ ಬುಕ್ ನ ತಗೊಂಡಿದ್ದೀರಿ ಅಂತ ತೋರಿಸ್ತೀನಿ. ಇದು ಎಕ್ಲಿಪ್ಸ್ ಅಂತ, ಇಂಟರ್ನ್ಯಾಷನಲ್ No. 1 ಬೆಸ್ಟ್ ಸೆಲ್ಲರ್ ಇದು. ಸೊ ಅಂಡ್ ಸೆಕೆಂಡ್ ಒಂದ್ ಆಂಜಲಸ್ ಆಶಸ್ ಅಂತ, ಇದಕ್ಕೆ 1997 ಅಲ್ಲಿ ಪುಲಿಟ್ಜರ್ ಪ್ರೈಸ್ ಬಂದಿದೆ. ಸೊ ಬೆಸ್ಟ್ ಬುಕ್. ಮತ್ತೆ ಇದು ದ ಗರ್ಲ್ ವಿತ್ ದ ಡ್ರ್ಯಾಗನ್ ಟ್ಯಾಟೂ ಅಂತ, ಆಲ್ಮೋಸ್ಟ್ 20 million ಕಾಪೀಸ್ ಸೋಲ್ಡ್ ಆಗಿದೆ ವರ್ಲ್ಡ್ ವೈಡ್. ಮತ್ತೆ ಇದು ಆ ಮದರ್ಸ್ ಲವ್, ಅಂಡ್ ಇದು ಹರ್ ಫಿಯರ್ಫುಲ್ ಸಿಮೆಟ್ರಿ ಅಂತ. ಸೊ ನಾನ್ ಫಿಕ್ಷನ್ ಅಲ್ಲಿ ನಾವು ತಗೊಂಡಿದ್ದು 3 books, ನಮ್ಗೆ ಇಷ್ಟ ಆಗಿದ್ದು ಈ 3 books ಅಷ್ಟೇ. ಸೊ ಇದು ಅ ಬುಕ್ ಆಫ್ ಕೋಟ್ಸ್ ಇದು, ಅಂಡ್ ಇದು ಹೈ ಫಿಡಿಲಿಟಿ, ಮತ್ತೆ ಇದು ಗೈಡ್ ಟು ಫಿಟ್ನೆಸ್ ಅಂತ. ಅಂಡ್ ಇನ್ ಮಿಕ್ಕಿದ್ದೆಲ್ಲ ಪಾಕೋದು ತೋರಿಸ್ತೀನಿ. ಇದು ಮಕ್ಕಳ ಬುಕ್ ಕಲೆಕ್ಷನ್ಸ್ ನಮಗೆ ತುಂಬಾನೇ ಇಷ್ಟ ಆಯಿತು, ಯಾಕಂದರೆ ಅಷ್ಟು ರಾಶಿ ಬುಕ್ ಕಲೆಕ್ಷನ್ಸ್ ಇತ್ತು, ಆ್ಯಂಡ್ ತುಂಬ ಕಲರ್ಫುಲ್ ಆಗೂ ಇತ್ತು. ಆ್ಯಂಡ್ ಈ ಇವೆಂಟ್ ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ವಿಸಿಟ್ ಮಾಡಬಹುದು.